ಹಾಯ್ ಆಲ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಇಂಗ್ಲೀಷ್ನ ಹೇಳ್ಕೊಡ್ತೀನಿ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮೇಕ್ ಶೋರ್ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತೀರಾ ಅಂತ. ಈಗ ನೀವು ಯಾರನ್ನೋ ಭೇಟಿ ಮಾಡ್ತೀರಾ, ಅನ್ಎಕ್ಸ್ಪೆಕ್ಟೆಡಾಗಿ ಭೇಟಿ ಮಾಡ್ತೀರಾ. ಸೊ ಅವ್ರ ಜೊತೆ ಮಾತು ಮತ್ತು ಅವ್ರದ್ದು ಎಲ್ಲ ಆ್ಯಕ್ಷನ್ಸ್ ಎಲ್ಲ ನೋಡಿ ನಿಮಗೆ ಅವ್ರು ತುಂಬ ಇಷ್ಟ ಆಗ್ತಾರೆ. ಸೊ ಆಗ ಕಾಂಪ್ಲಿಮೆಂಟ್ ಮಾಡೋಕ್ಕೆ ಏನಂತ ಹೇಳ್ತೀರಾ? ಹೇ, ನೀವು ತುಂಬ ಒಳ್ಳೆಯವರಪ್ಪ ಅಂತ ಹೇಳ್ತೀರಾ ಅಲ್ವಾ? ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಯು ಆರ್ ರಿಯಲಿ ನೈಸ್ ಪರ್ಸನ್, ಯು ಆರ್ ರಿಯಲಿ ಅ ನೈಸ್ ಪರ್ಸನ್ ಅಂತ ಹೇಳ್ಬೋದು. ಸೊ ದ ನೆಕ್ಸ್ಟ್ ಥಿಂಗ್, ಈಗ ನಿಮ್ಮ ಮನೇಲಿ ಯಾರೋ ಫ್ರೆಂಡ್ಸ್ ಬರ್ತಾರೆ ಅಥವಾ ಯಾರೋ ಹೊಸಬ್ರು ಬರ್ತಾರೆ, ಅವ್ರು ನಿಮಗೆ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಿಮ್ಮ ಅಣ್ಣ ಇರ್ತಾರೆ, ಇವ್ರು ನಮ್ಮ ಅಣ್ಣ ಅಂತ ಹೇಳ್ತೀರಾ ಅಲ್ವಾ? ಇದನ್ನು ಇಂಗ್ಲೀಷಲ್ಲಿ ಸಿಂಪಲಾಗಿ ಹೇಗೆ ಹೇಳ್ಬೋದು? ಹೀ ಈಸ್ ಮೈ ಬ್ರದರ್ ಅಂತ ಹೇಳ್ಬೋದು. ಹೀ ಈಸ್ ಮೈ ಬ್ರದರ್. ಸೊ ಇನ್ನೊಂದು ಸಿನಾರಿಯೋ ನೋಡೋಣ. ಈಗ ಫ್ರೆಂಡ್ಸ್ ಎಲ್ಲಾದರೂ ಪಾರ್ಟಿ ಅಥವಾ ಏನೋ ಗ್ರೂಪ್ ಡಿಸ್ಕಷನ್ ಅಥವಾ ಎಲ್ಲೋ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ನೀವು ಹೋಗಕ್ಕೆ ಇಷ್ಟಪಡ್ತೀರಾ. ಸೊ ನೀವಾಗ ಏನು ಹೇಳ್ತೀರಾ? ಹೇ, ನಾನು ಬರ್ತೀನಿ, ನಾನು ಕರ್ಕೊಂಡೋಗಿ ಅಂತ ಹೇಳ್ತೀರಾ ಅಲ್ವಾ? ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಐ ಮೀನ್ ಸಿಂಪಲಾಗಿ ಹೇಗೆ ಹೇಳ್ಬೋದು? ಐ ವಾಂಟ್ ಟು ಗೋ ವಿತ್ ಯು ಟು. ಐ ರಿಪೀಟ್, ಐ ವಾಂಟ್ ಟು ಗೋ ವಿತ್ ಯು ಟು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸಿನಾರಿಯೋ ನೋಡೋಣ. ಸೊ ಎಲ್ಲರಿಗೂ ಗೊತ್ತು, ಈಗ ಓ ಟಿ ಟಿ, ನೆಟ್ಫ್ಲಿಕ್ಸ್, ಎಲ್ಲರ ಹತ್ರನೂ ಅಕೌಂಟ್ಸ್ ಇರುತ್ತೆ ಅಲ್ವಾ? ಸೊ ಮೋಸ್ಟ್ ಆಫ್ ಆಲ್, ನಾನು ಎಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಜನ್ರಲಿ ನಾವು ಎಲ್ಲರೂ ಮೊಬೈಲಲ್ಲಿ ಆ್ಯಕ್ಸೆಸ್ ಇರುತ್ತೆ, ನಾವು ಮೊಬೈಲಿಂದ ವೀಡಿಯೋಸ್ ಮೂವೀಸ್ ಎಲ್ಲ ನೋಡ್ತೀವಿ ಅಲ್ವಾ? ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂದರೆ ಸೆಂಟೆನ್ಸ್ ಏನಂದರೆ, ನಾನು ಮೊಬೈಲಲ್ಲಿ ಮೂವೀಸ್ ಜಾಸ್ತಿ ನೋಡ್ತೀನಿ ಅಂತ ನಾವು ಕ್ಯಾಶುವಲ್ ಆಗಿ ಹೇಳ್ತೀವಿ ಅಲ್ವಾ? ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಐ ವಾಚ್ ಆಲ್ ಮೈ ಮೂವೀಸ್ ಇನ್ ಮೈ ಫೋನ್. ಸಾರಿ, ಐ ವಾಚ್ ಆಲ್ ದಿ ಮೂವೀಸ್ ಇನ್ ಮೈ ಫೋನ್. ಐ ವಾಚ್ ಆಲ್ ದಿ ಮೂವೀಸ್ ಇನ್ ಮೈ ಫೋನ್ ಅಂತ ಹೇಳ್ಬೋದು. ಇನ್ನೊಂದು ಲಾಸ್ಟ್ ಸಿನಾರಿಯೋ ನೋಡೋಣ. ಓಕೆ, ಈಗ ಇನ್ನೊಂದು ಗ್ರೂಪ್ ಡಿಸ್ಕಷನ್ ನಡೀತಿರುತ್ತೆ, ನಿಮ್ಗಾಗ ಏನೋ ಹೇಳಬೇಕಂತ ಇರುತ್ತೆ, ಆದರೆ ಅದೊಂದು ಸ್ವಲ್ಪ ಫಾರ್ಮಲ್ ಡಿಸ್ಕಷನ್ ಅಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಕಾರ್ಪೊರೇಟ್ ಲೆವೆಲಲ್ಲಿ ತೊಗೊಳ್ಳೋಣ, ನಿಮ್ಮ ಕೊಲೀಗ್ಸ್ ಅಥವಾ ಏನೋ ಡಿಸ್ಕಷನ್ಸ್ ನಡೀತಿರುತ್ತೆ, ಆಗ ನೀವೇನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅಥವಾ ನೀವೇನೋ ಹೇಳಬೇಕು ಅಂತ ಇರುತ್ತೆ. ಸೊ ಅದನ್ನ ಇಂಟ್ರಪ್ಟ್ ಮಾಡದೆ ಹೇಗೆ ಕನ್ವೆ ಮಾಡೋದು ಅಂತ ಹೇಳಬೇಕು ಅಂದರೆ, ಕ್ಯಾನ್ ಐ ಸೇ ಸಮ್ಥಿಂಗ್ ಅಂತ ಹೇಳ್ಬೋದು. ಐ ರಿಪೀಟ್, ಕ್ಯಾನ್ ಐ ಸೇ ಸಮ್ಥಿಂಗ್ ಅಂತ ಹೇಳ್ಬೋದು. ಐ ಹೋಪ್ ನೀವು ಇದನ್ನೆಲ್ಲ ನಿಮ್ಮ ಡೇ ಟು ಡೇ ಕಾನ್ವರ್ಸೇಷನಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಈ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ಆ್ಯಂಡ್ ಈಸಿ ವೇ ಅಲ್ಲಿ ಇಂಗ್ಲೀಷ್ ಕಲಿಬೇಕಂದ್ರೆ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಕು.